ಕೆಲವು ಸಂಘಟನೆಗಳು ಕರ್ನಾಟಕದಲ್ಲಿ ಇವತ್ತು ಹಲಾಲ್ ತಿನ್ಬೇಡಿ ಅಂತ ಜಾಗೃತನ ಮೂಡಿಸ್ತಾ ಇದ್ದಾರೆ. ಎಲ್ಲ ಕಡೆ ಕರ್ನಾಟಕದಲ್ಲಿ ಬೆಂಗಳೂರು, ಶಿವಮೊಗ್ಗ, ಮೈಸೂರು ಈ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಇದು ತಪ್ಪು. ಮತ್ತು ಇನ್ನೊಬ್ಬರು ಯಾರು, ಕಾಳೇಸ್ವಾಮಿ ಅನ್ನೋರು, ಅವರು ಸ್ವಾಮಿಯ ಬಟ್ಟೆ ಎಲ್ಲ ಮಠಾಧೀಶರು ಕೇಸರಿ ಬಟ್ಟೆಯನ್ನು ಹಾಕ್ತಾರೆ, ಆ ಬಟ್ಟೆ ಆ ಉಡುಪನ್ನು ಹಾಕಿ ಕೋಳಿ ಕತ್ತರಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ತಪ್ಪು. ಆ ಎಲ್ಲ ಮಠಾಧೀಶರಿಗೆ ಅವಮಾನ ಮಾಡಿದ್ದಾರೆ ಕಾಳೇಸ್ವಾಮಿ. ಕಾಳೇಸ್ವಾಮಿಗೆ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕು, ಮತ್ತೇನು ಕೆಲಸ ಇಲ್ಲ. ಮತ್ತು ಹಲಾಲ್ ತಿನ್ನೋದು ನಮ್ಮ ಹಕ್ಕೋದು, ಯಾರು ಬೇಕಾದ ಎಲ್ಲ ಜಾತಿಯವರು ಹಲಾಲೆ ತಿಂತಾರೆ. ಹಲಾಲ್ ಮಟನ್, ಹಲಾಲ್ ಚಿಕನ್ ಎಲ್ಲ ತಿನ್ಕೊಂಡು ಬಂದಿದ್ದಾರೆ. ಇವರೇನು ಹೊಸದಾಗಿ ಇವತ್ತು ಹಲಾಲ್ ತಿನ್ನಬೇಡಿ, ಹಲಾಲ್ ತಿನ್ನಬೇಡಿ, ನಾವೇನು ಅಭ್ಯಂತರ ಇಲ್ಲ. ನೀವು ಆರಾಮ ತಿಂದರೆ ನಮಗೇನು ಪ್ರಾಬ್ಲಮ್ ಇದೆ? ನೀವು ಆರಾಮದಾದ್ರೂ ತಿನ್ನಿರಿ. ನಾಳೆ ಅದು ಕಾಳೇಸ್ವಾಮಿಯದು, ಇಲ್ಲಪ್ಪ ನಾನು ಸಗಣಿ ತಿಂತೀನಿ ಅಂದರೆ ನಾನೇನು ಬೇಡ ನಾಗಾಗ್ತದ? ನೀವು ಸಗಣಿ ಆದರೂ ತಿನ್ನಿರಿ, ಕಸ ಆದರೂ ತಿನ್ನಿರಿ, ಜಟಕ ಆದರೂ ತಿನ್ನಿರಿ, ಹರಾಮ್ದಾದರೂ ತಿನ್ನಿರಿ, ನಮಗೇನು ಅಭ್ಯಂತರ ಇಲ್ಲ. ನಾವೆಲ್ಲ ಜಾತಿಯವರು ಹಲಾಲ್ ತಿನ್ಕೊಂಡು ಬಂದಿದ್ದೀವಿ, ಪರಂಪರೆ ಇದೆ, ಹಲಾಲೇ ತಿಂತೀವಿ. ಹಲಾಲ್ ತಿನ್ನೋದ್ರಿಂದ ಏನಿದೆ, ಸೈಂಟಿಫಿಕ್ ರೀಸನ್ ಇದೆ, ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದಕ್ಕೆ ಒಂದು ಮಹತ್ವ ಇದೆ. ಏನಂದರೆ ಅದು ಮೂರು ನರ ಇರ್ತದೆ ಕುರಿಗೆ, ಅದು ಕತ್ತರಿಸಿದ ತಕ್ಷಣ ಆ ಮೂರು ನರದಿಂದ ಹೊಲಸು ರಕ್ತ ಇದೆಯಲ್ಲ, ಕೆಟ್ಟ ರಕ್ತ ಎಲ್ಲ ಹೊರಗಡೆ ಬರ್ತದೆ. ಹೊರಗಡೆ ಬಂದಾಗ ಪರಿಶುದ್ಧ ಆಗ್ತದೆ, ಅದನ್ನು ಸೇವಿಸಲಿಕ್ಕೆ ತಿನ್ನಲಿಕ್ಕೆ ಅನುಕೂಲ ಆಗ್ತದೆ, ಆರೋಗ್ಯ ಕೂಡ ಒಳ್ಳೆಯದು. ಇದು ಹಲವಾರು ವರ್ಷಗಳಿಂದ ಬಂದಂಥ ಪರಂಪರೆ. ಈಗೆಲ್ಲ ಬಂದು ಅದು ತಿನ್ಬೇಡಿ ತಿನ್ಬೇಡಿ ಅಂದರೆ ಆಗುತ್ತಾ? ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಆ ಕಾಳೇಸ್ವಾಮಿ, ಆ ಸ್ವಾಮಿ, ಈ ಸ್ವಾಮಿ ಬಗ್ಗೆ ಮಾತನ್ನ, ಈ ಸಂಘಟನೆ ಆ ಸಂಘಟನೆ ಮಾತು ಕೇಳಲಿಕ್ಕೆ ಹೋಗಬೇಡಿ. ನೀವು ದಯವಿಟ್ಟು ಹಲಾಲ್ ಮಟನೇ ತಿನ್ನಿ, ಹಲಾಲ್ ಕುರಿನೇ ತಿನ್ನಲಿ, ಹಲಾಲ್ ಕುಳಿನೇ ತಿನ್ನಲಿಕ್ಕೆ ಶುರು ಮಾಡಿ. ಯಾವುದೇ ಥರ ಅಂತ ನೀವು ಜಟಕ ಪಟಕ ಹರಾಮ ತಿನ್ನಲಿಕ್ಕೆ ಹೋಗಬೇಡಿ ಅಂತ ನಾನು ಜಾಗ್ರತೆಯನ್ನು ಸಾರ್ವಜನಿಕರಿಗೆ ಮಾಡ್ತೇನೆ.